ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಅನುಸ್ಮಿತ ಇವತ್ತು ನಾವು ಮಕ್ಕಳಿಗೆ ಪ್ರೀ ಮ್ಯಾಜ್ ಕಾನ್ಸೆಪ್ಟ್ ಅಥವಾ ಪ್ರೀ ಕಾನ್ ನಂಬರ್ ಕಾನ್ಸೆಪ್ಟ್ನ ಹೇಗೆ ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ನಿಮಗೆ ಮಾಡಿದ್ದೆ ನೀವು ಇನ್ನೂ ಅದನ್ನು ನೋಡಿಲ್ಲ ಅಂದರೆ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೇನೇ ಐ ಬಟನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿದರೆ ನಿಮಗೆ ಇನ್ನೂ ಡೀಟೇಲಾಗಿ ಸಿಗುತ್ತೆ ಸೊ ಪೊಸಿಷನ್ಸ್ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ನಾನು ಒಂದು ಎರಡು ಇಲ್ಲಿ ಎಕ್ಸಾಂಪಲ್ನ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ಒಂದು ಇನ್ಸೈಡ್ ಮತ್ತು ಔಟ್ಸೈಡ್ ಇದು ಒಂಥರ ಅಪೋಸಿಟ್ಸು ಹೌದು ಮಗುಗೆ ಕಲಿಸೋದು ಕೆಲವೊಂದು ಹಂತ ಹಂತವಾಗಿ ನಾವು ಕಲಿಸ್ತಾ ಹೋಗ್ಬೋದು ಈಗ ಎಲ್ ಕೆ ಜಿಲಿ ಇದ್ದಾಗ ಮಗುಗೆ ಎರಡರಿಂದ ಮೂರು ಕಾನ್ಸೆಪ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಯು ಕೆ ಜಿಗೆ ಬಂದಾಗ ನಾಲ್ಕರಿಂದ ಆಗಿರುತ್ತೆ ಇನ್ನು ಈವನ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೂ ಬರುತ್ತೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಐದರಿಂದ ಆರು ಕಾನ್ಸೆಪ್ಟ್ಗಳು ಅಥವಾ ಆರಿಂದ ಏಳು ಕಾನ್ಸೆಪ್ಟನ್ನು ಸಹ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತಾರೆ ಸೊ ಡಿಪೆಂಡಿಂಗ್ ಆನ್ ದ ಕೆಪ್ಯಾಸಿಟಿ ಅಂತ ಹೇಳ್ಬಹುದು ನೀವು ಹೋಮ್ ಸ್ಕೂಲಿಂಗ್ ಮಾಡ್ತಿದ್ದೀರಿ ಅಂದರೆ ಇದನ್ನು ಯಾವ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆದಮೇಲೆ ಯಾವಾಗ ಬೇಕಾದ್ರೂ ಇದನ್ನು ಸ್ಟಾರ್ಟ್ ಮಾಡಬಹುದು ಸೊ ಫಸ್ಟ್ ಒನ್ ಇನ್ಸೈಡ್ ಔಟ್ಸೈಡ್ ಸೊ ಇನ್ಸೈಡ್ ಔಟ್ಸೈಡ್ನ ಎಕ್ಸಾಂಪಲ್ ಥ್ರೂ ಹೇಳ್ಕೊಡೋದಾದರೆ ಫಸ್ಟ್ ಒನ್ ಸೊ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಕೊಡ್ಬೋದು ಸೊ ದ ಬಾಯ್ ಈಸ್ ಇನ್ ದ ಹೌಸ್ ದ ಬಾಯ್ ಈಸ್ ಔಟ್ ಆಫ್ ದ ಹೌಸ್ ಔಟ್ಸೈಡ್ ದ ಹೌಸ್ ಮನೆಯನ್ನು ಹೊರಗಡೆ ಇದ್ದಾರೆ ಸೊ ಕ್ಯಾಟ್ ಇಸ್ ಇನ್ ದ ಬಾಕ್ಸ್ ಕ್ಯಾಟ್ ಇಸ್ ಔಟ್ಸೈಡ್ ದ ಬಾಕ್ಸ್ ಸೊ ಮ್ಯಾನ್ ಇಸ್ ಇನ್ ದ ಕಾರ್ ದ ಮ್ಯಾನ್ ಇಸ್ ಔಟ್ಸೈಡ್ ದ ಕಾರ್ ಈ ತರ ನಾವು ಮಗುಗೆ ಫಸ್ಟ್ ಇನ್ ಔಟ್ ಅಂತ ಮಾತ್ರ ಹೇಳ್ಕೊಡ್ಬೋದು ಜಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದೇ ತರ ಅಬೋ ಬಿಲೋ ಸೊ ಬಾಲ್ ಇಸ್ ಅಬೋ ದ ಟೇಬಲ್ ಅಂಡ್ ದ ಕೈಟ್ ಇಸ್ ಅಬೋ ದ ಟ್ರೀ ದ ಮ್ಯಾನ್ ಇಸ್ ಅಬೋ ದ ಬಿಲ್ಡಿಂಗ್ ಇಲ್ಲಿ ದ ಬಾಲ್ ಇಸ್ ಬಿಲೋ ದ ಟೇಬಲ್ ಟ್ರೀ ಇಸ್ ಬಿಲೋ ದ ಸಾರಿ ಕೈಟ್ ಇಸ್ ಬಿಲೋ ದ ಟ್ರೀ ಮ್ಯಾನ್ ಇಸ್ ಬಿಲೋ ದ ಹೌಸ್ ಇದು ಜಸ್ಟ್ ಮಗುಗೆ ಕಾನ್ಸೆಪ್ಟ್ನ ಹೇಳ್ಕೊಡೋದಿಕ್ಕೆ ಈ ಥರ ನಾವು ವರ್ಕ್ಶೀಟ್ಗಳನ್ನು ಪ್ರಿಪೇರ್ ಮಾಡಿಕೊಂಡು ಇನ್ ಔಟ್ ಅಬೋ ಬಿಲೋ ಇವೆಲ್ಲನೂ ಸಹ ಹೇಳ್ಕೊಡ್ಬೋದು ಸೊ ಯಾವ್ಯಾವ್ದು ಇದೆ ಅನ್ನೋದನ್ನ ಒಂದು ಲಿಸ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಲಿಸ್ಟ್ ಪ್ರಕಾರ ನೀವು ಮುನ್ನ ಹೇಳ್ಕೊಡ್ಬಹುದು ಸೊ ಲಿಸ್ಟ್ ನೋಡಿದ್ರಲ್ಲ ಆ ಲಿಸ್ಟ್ ನೋಡಿದರೆ ಗೊತ್ತಾಗ್ತದೆ ನಮಗೆ ತುಂಬ ಇದೆ ಅದರಲ್ಲಿ ಕೆಲವೊಂದನ್ನು ಆ ಮಗುವಿನ ವಯಸ್ಸಿಗೆ ನಮ್ಮ ತಕ್ಕ ಹಾಗೆ ನೀವು ಹೇಳ್ಕೊಡ್ಬೋದು ಸೊ ನೆಕ್ಸ್ಟು ವರ್ಕ್ಶೀಟ್ನ ರೆಡಿ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಒಂದ್ರ ಬಗ್ಗೆ ಒಂದೇ ಕಾನ್ಸೆಪ್ಟನ್ನ ಮಗುಗೆ ಹೇಳ್ಕೊಡ್ಬೇಕು ಈಗ ಇಲ್ಲಿ ನಾನು ಅಬೋ ಬಿಲೋ ಅನ್ನೋ ಒಂದು ಕಾನ್ಸೆಪ್ಟ್ನ ಮಾತ್ರ ಇಟ್ಕೊಂಡಿದ್ದೀನಿ ಸೊ ಅಬೋವ್ ಬಿಲೋಗೆ ಏನಾಗುತ್ತೆ ಇಲ್ಲಿ ಒಂದು ಪಿಚ್ಚರ್ ಥರ ಡ್ರಾ ಮಾಡಿದ್ದೀನಿ ಇಟ್ಸ್ ಸಿಂಪಲ್ ಆಗಿರುವಂತಹ ಪಿಕ್ಚರ್ ಸೊ ಇಲ್ಲಿ ಕ್ಲೌಡ್ಗಳು ಮೇಲಿದೆ ಅನ್ನೋ ಅರ್ಥ ಜಸ್ಟ್ ಇಲ್ಲಿ ಒಂದು ರಿವರ್ ಅಥವಾ ಓಷನ್ ಅಂತ ಹೇಳ್ಬೋದು ಅಥವಾ ಸಿ ಅಂತ ತಗೊಂಡು ಏನಾರು ವಾಟ್ ಎವರ್ ನಿಮ್ಮ ಕಾನ್ಸೆಪ್ಟ್ ಏನಾರು ಹೇಳ್ಕೊಡ್ಬೋದು ಸೊ ನೀರಿನ ಒಳಗಡೆ ಏನಿರುತ್ತೆ ಹಾಗಾಗಿ ಇಲ್ಲಿ ಅಬೋ ಒಂದು ಕಲರ್ ಮಾಡಬೇಕು ಬಿಲೋ ಇನ್ನೊಂದು ಕಲರ್ ಮಾಡಬೇಕು ಸೊ ಎಬೋಗೆ ಇಲ್ಲಿ ಪಿಂಕ್ ಕಲರ್ ಮಾಡಕ್ಕೆ ಹೇಳಿದ್ದೀನಿ ಬಿಲೋ ಇರೋದಕ್ಕೆ ರೆಡ್ ಕಲರ್ ಹೇಳಿದೆ ಸೊ ಈಗ ಬಿಲೋ ಯಾವ್ಯಾವ್ದ್ ಇರೋದೆ ಸಿ ಇಂದ ಸಿ ಕೆಳಗಡೆ ಯಾವ್ಯಾವ್ದಿದೆ ಸೊ ಅದು ಫಿಶ್ ವೇಲ್ ಇವ್ಕೆಲ್ಲಾನು ರೆಡ್ ಕಲರ್ ಮಾಡ್ಬೇಕು ಮೇಲ್ಗಡೆ ಬರ್ಡ್ಸ್ ಮತ್ತು ಕ್ಲೌಡ್ ಇದೆ ಅದಕ್ಕೆ ಪಿಂಕ್ ಕಲರ್ನ ಮಾಡಬೇಕು ನೆಕ್ಸ್ಟ್ ಅಂದ್ರೆ ಇಲ್ಲಿ ನಾವು ಒಂದು ಕಾನ್ಸೆಪ್ಟ್ ನ ಮಗುಗೆ ಆಗಿ ಅರ್ಥ ಮಾಡಿಸ್ಬೇಕು ಒಂದ್ರದ್ದು ಬರಿ ಒಂದೇ ಎಕ್ಸಾಂಪಲ್ ಕೊಡೋದಕ್ಕಿಂತ ಯಾವ ಯಾವ ತರ ನಾವು ಮಾಡ್ಬೋದು ಬೇರೆ ಬೇರೆ ತರ ತುಂಬಾ ಮಾಡಿದಾಗ ಆ ಕಾನ್ಸೆಪ್ಟ್ ಮಗುಗೆ ಕ್ಲಿಯರ್ ಆಗಿಬಿಡುತ್ತೆ ಇವನ್ ಇದನ್ನ ನಾವು ಆಟದಲ್ಲೂ ಹೇಳ್ಕೊಡ್ಬೋದು ಫಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ಸೊ ನೀವು ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಜಸ್ಟ್ ವರ್ಕ್ಶೀಟ್ ಗಳನ್ನ ಮಾತ್ರ ಶೇರ್ ಮಾಡ್ತಾರಂಥದ್ದು ಸರ್ಕಲ್ ದ ಆಬ್ಜೆಕ್ಟ್ ಯಾವ್ದು ಆಬ್ಜೆಕ್ಟ್ ಅಬೋ ಇದು ಸರ್ಕಲ್ ಮಾಡಿ ಸೊ ಇದನ್ನ ಸರ್ಕಲ್ ಮಾಡಬೇಕು ಸರ್ಕಲ್ ದ ಆಬ್ಜೆಕ್ಟ್ ದಟ್ ಇಸ್ ಬಿಲೋ ಯಾವುದು ಕೆಳಗಡೆ ಇದೆ ಸರ್ಕಲ್ ದ ಆಬ್ಜೆಕ್ಟ್ ದಟ್ ಈಸ್ ಅಬೋ ಅಬೋ ಯಾವ್ದು ಇದು ಇದನ್ನ ಸರ್ಕಲ್ ಮಾಡಬೇಕು ಸೊ ಈ ತರ ಇದು ಒಂದು ಸರ್ಕಲ್ ಮಾಡೋದಕ್ಕೆ ಕೊಡ್ಬೋದು ಕಲರ್ ಮಾಡೋದಕ್ಕೆ ಕೊಡ್ಬೋದು ಟಿಕ್ ಮಾಡೋದಕ್ಕೆ ಕೊಡ್ಬೋದು ಸೊ ವೆರೈಟಿ ಇದರಲ್ಲಿ ಇದನ್ನ ತುಂಬಾ ತರ ಮಾಡಿಸಿದಾಗ ಕಾನ್ಸೆಪ್ಟು ಮಕ್ಕಳಿಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಈಗ ಇನ್ನೂ ಕೆಲವೊಂದಿಷ್ಟು ವರ್ಕ್ಶೀಟ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಒನ್ ಟಾಪ್ ಅಂಡ್ ಬಾಟಮ್ ಟಾಪ್ ಬಾಟಮ್ ಅಂತ ಇದ್ದಾಗ ಹೇಗೆ ಹೇಳ್ಕೊಡ್ಬೋದು ಮಕ್ಕಳಿಗೆ ಕಲರ್ ದ ಬಿಲ್ಡಿಂಗ್ ವಿಚ್ ಇಸ್ ಆನ್ ಟಾಪ್ ಮೇಲ್ಗಡೆ ಇರುವಂತಹ ಬಿಲ್ಡಿಂಗಿಗೆ ಮಾತ್ರ ಕಲರ್ ಮಾಡಬೇಕು ಮೇಲ್ಗಡೆ ಇರೋದು ಯಾವುದು ಇದು ಇದಕ್ಕೆ ಕಲರ್ ಮಾಡಬೇಕು ಟಿಕ್ ದ ಬಟರ್ಫ್ಲೈ ವಿಚ್ ಈಸ್ ಅಟ್ ಬಾಟಮ್ ಯಾವ ಬಟರ್ಫ್ಲೈ ಬಾಟಮ್ ಅಲ್ಲಿದೆ ಅದಕ್ಕೆ ಕಲರ್ ಮಾಡಿ ಬಾಟಮ್ ಅಲ್ಲಿರೋದು ಯಾವುದು ಇದು ಇದಕ್ಕೆ ಕಲರ್ ಮಾಡಬೇಕು ನೆಕ್ಸ್ಟ್ ಆನ್ ಅಂಡರ್ ನೇಮ್ ದ ಆಬ್ಜೆಕ್ಟ್ ವಿಚ್ ಈಸ್ ಆನ್ ದ ಟೇಬಲ್ ಈ ಮೇಲ್ಗಡೆ ಇರುವಂತಹ ವಸ್ತು ಯಾವುದು ಅನ್ನೋದನ್ನ ಮಗು ಬರಿಬೇಕು ಸೊ ಈ ತರನು ಕೊಡ್ಬೋದು ನೋಡಿ ಇಲ್ಲಿ ಕಲರ್ ಮಾಡ್ತು ಇಲ್ಲಿ ಟಿಕ್ ಮಾಡಿ ಅಂತ ಹೇಳಾಯ್ತು ಇಲ್ಲಿ ನೇಮ್ ಅದು ಏನ್ ಹೆಸರು ಅನ್ನೋದನ್ನ ಬರೀರಿ ಅಂತ ಹೇಳಾಯ್ತು ನೆಕ್ಸ್ಟ್ ಕಲರ್ ದ ಕ್ಯಾಟ್ ವಿಚ್ ಈಸ್ ಅಂಡರ್ ದ ಟೇಬಲ್ ಕೆಳಗಡೆ ಇರುವ ಕ್ಯಾಟ್ ಮಾತ್ರ ಕಲರ್ ಮಾಡಿ ಇಲ್ಲಿ ಮೇಲೂ ಒಂದು ಕ್ಯಾಟ್ ಇದೆ ಕೆಳಗಡೆನು ಒಂದಿದೆ ಸೊ ಮಗು ನೋಡ್ಬೇಕು ಅಂಡರ್ ಅಂತ ಕೊಟ್ಟಿರೋದ್ರಿಂದ ಅಂಡರ್ ಅಂದ್ರೆ ಕೆಳಗಡೆ ಸೊ ಕೆಳಗಡೆ ಇರೋದಕ್ಕೆ ಮಗು ಕಲರ್ ಮಾಡಬೇಕು ಸೊ ಇದೆಲ್ಲಾನು ಹೇಗೆ ಅಂದ್ರೆ ಕಾನ್ಸೆಪ್ಟ್ನ ನಾವು ವೆರೈಟಿಲಿ ಹೇಳ್ಕೊಡ್ಬೋದು ಅನ್ನೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇರುವಂತಹ ಎಕ್ಸಾಂಪಲ್ಸ್ಗಳಿವೆ ನೆಕ್ಸ್ಟ್ ಫ್ರಂಟ್ ಬಿಹೈಂಡ್ ಸೊ ಇಲ್ಲಿ ಫ್ರಂಟ್ ಅಂದಾಗ ನಾನೊಂದು ಮನೇನ ಡ್ರಾ ಮಾಡಿದ್ದೀನಿ ಮನೆ ಹಿಂದೆ ಏನಿದೆ ಮನೆ ಮುಂದೆ ಏನಿದೆ ಫ್ರಂಟ್ ಅಂದರೆ ಮುಂದೆ ಬಿಹೈಂಡ್ ಅಂದರೆ ಹಿಂದೆ ಸೊ ಇಲ್ಲಿ ಬರೀಬೇಕು ದ ಪಾಂಡ್ ಈಸ್ ಡ್ಯಾಶ್ ಆಫ್ ದ ಹೌಸ್ ಎಲ್ಲಿದೆ ಪಾಂಡ್ ಫ್ರಂಟ್ ಆಫ್ ದ ಹೌಸ್ ದ ಟ್ರೀ ಈಸ್ ಬಿಹೈಂಡ್ ದ ಹೌಸ್ ಸೊ ಅದನ್ನು ಬಿಹೈಂಡ್ ಫ್ರಂಟ್ ಅನ್ನೋದನ್ನು ಇಲ್ಲಿ ಮಗು ಫಿಲ್ ಮಾಡಬೇಕು ಸೊ ನೋಡಿ ಅಲ್ಲಿ ಎಷ್ಟು ವೆರೈಟಿಲಿ ನಾವು ಒಂದು ಕಾನ್ಸೆಪ್ಟ್ನ ಹೇಳ್ಕೊಡ್ಬೋದು ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ಸೈಡ್ ಔಟ್ಸೈಡ್ ಕಲರ್ ದ ಡಾಗ್ ಔಟ್ಸೈಡ್ ದ ಹೌಸ್ ಯಾವ ಡಾಗ್ ಇಲ್ಲಿ ಎರಡು ಡಾಗ್ ಕೊಟ್ಟಿದೆ ಯಾವುದು ಹೊರಗಡೆ ಇದೆ ಅದನ್ನ ಕಲರ್ ಮಾಡಬೇಕು ಸೊ ಹೊರಗಡೆ ಇರೋದು ಯಾವುದು ಇದು ಇದಕ್ಕೆ ಕಲರ್ ಮಾಡಬೇಕು ಕೌಂಟ್ ದ ಲಡ್ಡು ವಿಚ್ ಆರ್ ಇನ್ ದ ಜಾರ್ ಆ್ಯಂಡ್ ಕಲರ್ ದೆಮ್ ಇಲ್ಲಿ ಜಾರ್ ಒಳಗಡೆ ಇರುವಂತಹ ಲಡ್ಡೂನ ಕೌಂಟ್ ಮಾಡಬೇಕು ಪ್ಲಸ್ ಕಲರ್ ಮಾಡಬೇಕು ಸೊ ಮಗು ಇದನ್ನ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಕೌಂಟ್ ಮಾಡಿ ಇಲ್ಲಿ ಎಷ್ಟಿದೆ ಅನ್ನೋದನ್ನ ಬರೀಬೇಕು ಪ್ಲಸ್ ಇದಕ್ಕೆ ಕಲರ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಬಿಫೋರ್ ಆಫ್ಟರ್ ಕಲರ್ ದ ಥಿಂಗ್ಸ್ ದಟ್ ಈಸ್ ಬಿಫೋರ್ ದ ಶೆಲ್ ಶೆಲ್ಗಿಂತ ಬಿಫೋರ್ ಯಾವುದಿದೆ ಅದಕ್ಕೆ ಕಲರ್ ಮಾಡಬೇಕು ಸೊ ಶೆಲ್ ಗಿಂತ ಬಿಫೋರ್ ಯಾವ್ದು ಸ್ಟಾರ್ ಇದೆ ಸ್ಟಾರ್ಗೆ ಕಲರ್ ಮಾಡಬೇಕು ಕಲರ್ ದ ಥಿಂಗ್ ದಟ್ ಈಸ್ ಆಫ್ಟರ್ ದ ಬ್ಲೂ ಕಪ್ ಕೇಕ್ ಬ್ಲೂ ಕಪ್ ಕೇಕ್ ಆದ್ಮೇಲೆ ಯಾವ್ದಿದೆ ಆಫ್ಟರ್ ಯಾವ್ದಿದೆ ಗ್ರೀನ್ ಕಪ್ ಕೇಕ್ ಅದಕ್ಕೆ ಸರ್ಕಲ್ ಮಾಡಬೇಕು ನೆಕ್ಸ್ಟ್ ನಿಯರ್ ಫಾರ್ ನಿಯರ್ ಅಂದರೆ ಹತ್ರ ಫಾರ್ ಅಂದರೆ ದೂರ ಕ್ಯಾಟ್ ಈಸ್ ಡ್ಯಾಶ್ ಟು ದ ಟ್ರೀ ಕ್ಯಾಟ್ ಏನಾಗಿದೆ ಟ್ರೀಗೆ ನಿಯರ್ ಇಟ್ಸ್ ನಿಯರ್ ಟು ದ ಟ್ರೀ ದ ಮ್ಯಾನ್ ಈಸ್ ಡ್ಯಾಶ್ ಟು ದ ಕಾರ್ ದ ಮ್ಯಾನ್ ಈಸ್ ಫಾರ್ ಟು ದ

ನೆಕ್ಸ್ಟ್ ಒಂದು ರೋಲಿಂಗ್ ಮತ್ತು ಸ್ಲೈಡಿಂಗ್ ರೋಲಿಂಗ್ ಅಂದರೆ ಈಗ ಬಾಲ್ಗಳು ರೋಲ್ ಆಗ್ತಾ ಹೋಗುತ್ತೆ ಈಗ ಎಕ್ಸಾಂಪಲ್ ಪೆನ್ ನಾನೀಗ ಪೆನ್ನ ಇಟ್ಟರೆ ರೋಲ್ ಆಗ್ತಾ ಕೆಳಗಡೆ ಬಂತು ಸೊ ದಟ್ ಈಸ್ ರೋಲಿಂಗ್ ಅದೇ ಈಗ ನಾನು ಒಂದು ಸಿಡಿ ಇಟ್ಟರೆ ಅದೇನಾಗುತ್ತೆ ಸ್ಲೈಡ್ ಆಗ್ತಾ ಕೆಳಗಡೆ ಬರುತ್ತೆ ಸೊ ಇದು ಸ್ಲೈಡಿಂಗ್ ರೋಲಿಂಗ್ ಯಾವ್ದು ಆಬ್ಜೆಕ್ಟ್ ರೋಲ್ ಆಗುತ್ತೆ ಯಾವ ಆಬ್ಜೆಕ್ಟ್ ಸ್ಲೈಡ್ ಆಗುತ್ತೆ ಈಗ ಬಾಲು ರೋಲ್ ಆಗ್ತಾ ಬರುತ್ತೆ ಪ್ಲೇಟ್ ಸ್ಲೈಡ್ ಆಗ್ತಾ ಬರುತ್ತೆ ಅದನ್ನ ನೋಡ್ಕೊಂಡು ಹಿಂಗೆ ಮಾಡಬೇಕು ಕಲರ್ ದ ಆಬ್ಜೆಕ್ಟ್ ದಟ್ ಕ್ಯಾನ್ ಸ್ಲೈಡ್ ಇಲ್ಲಿ ಯಾವ ಆಬ್ಜೆಕ್ಟ್ ಸ್ಲೈಡ್ ಆಗುತ್ತೆ ಪ್ಲೇಟ್ ಸ್ಲೈಡ್ ಆಗುತ್ತೆ ಸ್ಲೋ ಪ್ಲೇಟ್ ಅವರು ಕಲರ್ ಮಾಡಬೇಕು ಕಲರ್ ದ ದಟ್ ಕ್ಯಾನ್ ರೋಲ್ ಇದರಲ್ಲಿ ಯಾವ ಆಬ್ಜೆಕ್ಟ್ ರೋಲ್ ಆಗುತ್ತೆ ಪಂಪ್ಕಿನ್ ಸೊ ಪಂಪ್ಕಿನ್ನ ಸರ್ಕಲ್ ಮಾಡಬೇಕು ಸೊ ಇದಿಷ್ಟು ಆಕ್ಟಿವಿಟೀಸ್ ಅವ್ರ ವರ್ಕ್ಶೀಟ್ಸು ಮಕ್ಕಳಿಗೆ ಹೇಗೆ ನಾವು ಪ್ರೀ ನಂಬರ್ ಕಾನ್ಸೆಪ್ಟ್ನ ಹೇಳ್ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಸೊ ಈ ಎಲ್ಲ ವರ್ಕ್ಶೀಟ್ನೂ ನೀವು ಆರಾಮಾಗಿ ಮನೇಲಿ ಮಾಡ್ಬೋದು ಇದೇ ಪಿಚರ್ಸ್ನ ಯೂಸ್ ಮಾಡಬೇಕು ಡ್ರಾನೇ ಮಾಡಬೇಕು ಅಂತ ಖಂಡಿತ ಇಲ್ಲ ನಿಮ್ಮ ಹತ್ರ ಶೀಟ್ಗಳಿದ್ದು ಅಥವಾ ನಿಮ್ಮ ಹತ್ರ ಸ್ಟಿಕ್ಕರ್ಸ್ ಇದ್ದರೆ ಎಕ್ಸಾಂಪಲ್ ಈ ಥರ ಸ್ಟಿಕ್ಕರ್ಸ್ಗಳಿರ್ಬೋದು ಯಾವುದಾದ್ರು ತಗೋಬೋದು ನೀವು ಆ ಸ್ಟಿಕ್ಕರ್ಗಳನ್ನು ತೊಗೊಂಡು ಆ ಸ್ಟಿಕ್ಕರ್ನ ಯೂಸ್ ಮಾಡಿ ಈಗ ಅಬೋ ಬಿಲೋ ಅಂತ ತೋರಿಸ್ತೀವಿ ಅಂದರೆ ಸೊ ಈಗ ಫಿಶ್ ಸಿ ಹಾರ್ಸ್ ಸೊ ವಿಚ್ ಈಸ್ ಅಬೋ ಅಂತ ಕೇಳ್ಬೋದು ವಿಚ್ ಇಸ್ ಬಿಲೋ ಅಂತ ಕೇಳ್ಬೋದು ಈ ಥರ ನೀವು ಡ್ರಾ ಮಾಡೋಕೆ ಆಗಲ್ಲ ಅಂದೋರು ಈ ಥರನೂ ಮಾಡ್ಕೋಬೋದು ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಬೋದು ಸೊ ಇನ್ನು ಯಾರಿಗ್ಯಾರು ಏನಾದರೂ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅನ್ನೋದಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ವಿಷಯದ ಬಗ್ಗೆ ಖಂಡಿತ ನಾನು ಇನ್ನು ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು